ರೆಡಿ ಸ್ಟಾರ್ಟ್. ಪ್ರಸ್ತುತ ಪ್ರಕರಣದಲ್ಲಿ ಮೊದಲನೇ ದಾವೆಯ ವಾದಪತ್ರಗಳನ್ನು ಹಾಜರುಪಡಿಸದಿರುವುದರಿಂದ ಕೆಳ ನ್ಯಾಯಾಲಯಗಳು ಯಾವುದೇ ಚರ್ಚೆ ನಡೆಸದೆ ಮತ್ತು ಕಾರಣಗಳನ್ನು ನಿರ್ಧರಿಸದೆ ಸಿಪಿಸಿಯ 11ನೇ ಪ್ರಕರಣವನ್ನು ಅನ್ವಯಿಸಿವೆ ಮತ್ತು ಈ ದಾವೆಯು ಊರ್ಜಿತ ಯೋಗ್ಯವಾಗಿರುವುದಿಲ್ಲವೆಂದು ಏಕಾಏಕಿಯಾಗಿ ಮುಕ್ತಾಯಗೊಳಿಸಿವೆ. ನೆಕ್ಸ್ಟ್ ಪ್ಯಾರಾ. ಎರಡನೇ ದಾವೆಗೆ ಲಿಖಿತ ಹೇಳಿಕೆಯನ್ನು ದಾಖಲು ಮಾಡಿರುವುದಿಲ್ಲ ಮತ್ತು ತತ್ಪರಿಣಾಮವಾಗಿ ವಿವಾದಾಂಶಗಳನ್ನು ಎತ್ತಿರುವುದಿಲ್ಲ ಮತ್ತು ಅಧಿವಿಚಾರಣೆಯನ್ನು ನಡೆಸಿರುವುದಿಲ್ಲ ಎಂಬುದು ನಿರ್ವಿವಾದವಾದ ವಾದವಾಗಿರುತ್ತದೆ. ಸಿಪಿಸಿಯ ಕ್ರಮಾದೇಶ 7ನೇ ನಿಯಮ 11ರ ಅಡಿಯಲ್ಲಿ ಅಧಿಕಾರ ಚಲಾವಣೆಯನ್ನು ವಾದಿಯನ್ನು ತಿರಸ್ಕರಿಸಲಾಗಿರುವುದಿಲ್ಲ ಅಥವಾ ಸಿಪಿಸಿಯ ಕ್ರಮಾದೇಶ 11ನೇ ನಿಯಮ 21ರ ಅಡಿಯಲ್ಲಿ ದಸ್ತಾವೇಜುಗಳ ಬಹಿರಂಗಪಡಿಸುವ ಅಥವಾ ಪರಿಶೀಲನೆಯಲ್ಲಿ ಅಥವಾ ಪರಿಪ್ರಶ್ನೆಗಳಿಗೆ ಉತ್ತರಿಸುವ ಆದೇಶವನ್ನು ಪಾಲಿಸದಿರುವುದರಲ್ಲಿ ವಾದಿಯನ್ನು ತಿರಸ್ಕರಿಸಲಾಗಿರುವುದಿಲ್ಲ. ನೆಕ್ಸ್ಟ್ ಪ್ಯಾರ. ಸಂಹಿತೆಯಲ್ಲಿ ನಿರ್ದಿಷ್ಟಪಡಿಸಲಾದ ಪ್ರಕ್ರಿಯೆಗೆ ಚಾಲನೆ ನೀಡುವ ಮೂಲಕ ಅಧಿವಿಚಾರಣಾ ನ್ಯಾಯಾಲಯವು ದಾವೆಯನ್ನು ವಜಾಗೊಳಿಸಿದೆ ಮತ್ತು ಮೊದಲನೇ ಅಪೀಲು ನ್ಯಾಯಾಲಯವು ಅಧಿವಿಚಾರಣಾ ನ್ಯಾಯಾಲಯವು ಮಾಡಿರುವ ತಪ್ಪನ್ನು ಗಮನಿಸುವಲ್ಲಿ ವಿಫಲವಾಗಿರುವುದರಿಂದ ಅಪೀಲನ್ನು ವಜಾಗೊಳಿಸಿದೆ. ನಿರ್ಣಯಗಳಲ್ಲಿ ಹೇಳಲಾದ ತತ್ವಗಳ ಮಾನದಂಡದ ಮೇಲೆ ಪ್ರಶ್ನಿತ ಆದೇಶವನ್ನು ಮತ್ತು ತೀರ್ಪನ್ನು ಪರೀಕ್ಷಿಸಲಾಗಿದೆ ಮತ್ತು ಮೇಲೆ ಹೇಳಲಾದ ಎಲ್ಲವೂ ಸಂಪೂರ್ಣವಾಗಿ ದೋಷದಿಂದ ಕೂಡಿದೆ ಎಂಬುದನ್ನು ಗಮನಿಸಲಾಗಿದೆ.